ಅಲ್ಲ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಮಲ್ಲಿ ಇಲ್ಲಿದ್ದಾಳೆ ಅನ್ನೋ ವಿಚಾರ ನಿಮ್ಗೆ ಯಾರು ಹೇಳಿದ್ರು ನಮ್ಮ ಯಜಮಾನರಿಗೂ ನಿಮಗೂ ಹೇಗೆ ಪರಿಚಯ ನಾನು ಇಲ್ಲೇ ರಾಮೇಶ್ವರ ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಗ ಹೊಲದಲ್ಲಿ ಅಕಸ್ಮಾತಾಗಿ ಮಲ್ಲಿ ನನಗೆ ಸಿಕ್ಕಿದ್ಲು ಖುಷಿಯಿಂದ ಅವಳ ತಂಗಿ ರಾಜಿ ಜೊತೆ ನನಗೆ ಮದುವೆ ಆಗಿಲ್ಲ ಅಂತ ಹೇಳೋಣ ಅಂತ ಹೋದೆ ಅವಳು ನನಗೆ ಅವಕಾಶನೇ ಕೊಡಲಿಲ್ಲ ತಂಗಿ ಗಂಡ ನನ್ನ ಮೇಲೆ ಕಣ್ಣಾಕ್ತಿದ್ದಾನೆ ಅಂತ ತಪ್ಪಿಸ್ಕೊಂಡು ಹೊರಟೋದ್ಲು ಅವತ್ತೊಂದಿನ ಮಲ್ಲಿ ಮನೆ ದಾಸಿ ನನ್ನ ತಮ್ಮ ಶ್ರೀಕಾಂತ ಮಲ್ಲಿ ಮೇಲೆ ಕಣ್ಣಾಕಿದ್ದಾನೆ ಮಲ್ಲಿಗೆ ಕಷ್ಟ ಇದೆ ನೀನು ಮಲ್ಲಿನ ಬಚಾವ್ ಮಾಡಬೇಕು ಅಂದ್ರೆ ನಾನು ಹೇಳಿದಾಗ ಮಾಡು ಅಂತ ಅಂದ್ರು ನಾನು ಜಗದೀಶಪ್ಪನವ್ರ ಮಾತನ್ನ ನಂಬಿದೆ ಮಲ್ಲಿ ಜೀವನದಲ್ಲಿ ಬರೋ ಯೋಗ್ಯತೆ ಅಂತೂ ನನಗಿಲ್ಲ ಆ ಆಸೆನೂ ನನಗಿಲ್ಲ ಮಲ್ಲಿ ಒಳ್ಳೇದಾಗೋದಾದ್ರೆ ಆಗಲಿ ಅಂದ್ಬಿಟ್ಟು ಹಾಗೆ ಮಾಡಿದೆ ಅಂದ್ರೆ ಅವತ್ತು ಮಧ್ಯರಾತ್ರಿಲಿ ಮಲ್ಲಿ ಕೊಟ್ಟಿಗೆಗೆ ಬಂದಿತ್ತು ಮಲ್ಲಿ ಒಳ್ಳೇದಾಗ್ಲಿ ಅಂತ ಹಾಗೆ ಮಾಡಿದೆ ಆದ್ರೆ ಈಗ ನೋಡಿದ್ರೆ ನಿಮ್ಮ ಯಜಮಾನರು ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮಲ್ಲಿ ಬಗ್ಗೆ ಕೇಳಕ್ ಹೋದ್ರೆ ಹೊಡೆಯೋಕೆ ಬರ್ತಾರೆ ಆಯ್ತಲ್ಲ ಅವ್ರ ಕೆಲಸ ನೀವ್ ಯಾಕೆ ಬೇಕು ಹೇಳಿ ಶ್ರೀಕಾಂತ ಮಗ ಕಣೋ ಹೆಂಗ್ ಕರಣು ನಿಂದು ತುಂಬಾ ಮೃದು ಸ್ವಭಾವ ಪ್ರಪಂಚ ತುಂಬಾ ಕೆಟ್ಟದು ಕಣೋ ಶ್ರೀಕಾಂತ ಜನ ನಮ್ಮ ಒಳ್ಳೆತನನ ದುರುಪಯೋಗ ಮಾಡ್ಕೊಂಡು ನಮಗೆ ಮೋಸ ಮಾಡ್ತಾರೆ ನೋಡು ನೀನ್ ಯಾರನ್ನು ಯಾರನ್ನು ನಂಬಕ್ ಹೋಗ್ಬೇಡ ನನ್ ಮಾತು ಕೇಳು ಮಾತಾಡದ್ ನಿಲ್ಸಿ ಮೊದ್ಲು ನನ್ ಜೊತೆ ಬನ್ನಿ ಏನೋ ಗೌರಿ ನಾನು ಇನ್ನೂ ಮಾತಾಡೋದಿದೆ ಶ್ರೀಕಾಂತ್ ಅಮ್ಮ ಹಲೋ ಶ್ರೀಕಾಂತ ಅಮ್ಮಂಗೆ ಅರ್ಜೆಂಟ್ ಕೆಲಸ ಇದೆ ನಾನು ಮತ್ತೆ ಕಾಲ್ ಮಾಡಿಸ್ತೀನಿ ಆಯ್ತಾ ಹಲೋ ಅದು ಮಾತಾಡೋಕ್ಕೋಸ್ಕರ ನನ್ನ ಲಿಲಿ ತನಕ ಕರ್ಕೊಂಡು ಬಂದ್ಯಾ ನೀನು ಏನಿದೆ ಇವನ್ ಬಣ್ಣ ಎಲ್ಲ ಬೈಲಾಯ್ತು ಗೌರಿ ಇವನ್ ಎಂಥ ದೊಡ್ಡ ಮೋಸಗಾರ ಗೊತ್ತಾ ಇವನ್ ಜೊತೆ ಅವಳು ಸೇರಿದಾಳೆ ಬಡವಳು ಅನಾಥೆ ದಿಕ್ಕಿಲ್ದೆ ಇರೋಳು ಅಂತ ಕರುಣೆ ತೋರಿಸಿದ್ರೆ ಇಬ್ರು ಸೇರಿ ನಮಗ್ ದ್ರೋಹ ಮಾಡಿದ್ದೀರಾ ಎಲ್ಲಿದ್ದಾಳು ಏನ್ ಮಾಡ್ತಿದ್ದಾಳು